ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭವಾನಿ ರಾಜ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತು ಒಂದು ಸಾಕಷ್ಟು ವಿಚಾರಗಳ ಬಗ್ಗೆ ಆ್ಯಂಡ್ ಉಪ್ಪಿನ ದೀಪದ ವಿಚಾರವಾಗಿ ಇನ್ನೂ ಜಾಸ್ತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಜಾಸ್ತಿ ಜನಗಳಿಗೆ ತುಂಬಾ ಒಂದು ಕ್ವಶನ್ಸ್ ಇದೆ, ಆ ಒಂದು ಕ್ವಶನ್ಸ್ಗಳಿಗೆಲ್ಲ ನಾನು ಕಮೆಂಟ್ ಮುಖಾಂತರನೂ ಕೂಡ ರಿಪ್ಲೈ ಮಾಡಿದ್ದೀನಿ. ಬಟ್ ಸ್ಟಿಲ್ ಇವತ್ತು ನಾನು ನಿಮಗೆ ವಿಡಿಯೋ ಮುಖಾಂತರನೇ ಏನೆಲ್ಲ ಮಾಡಿದ್ರೆ ಒಳ್ಳೆಯದು, ಏನೆಲ್ಲ ಮಾಡಿದ್ರೆ ಕೆಟ್ಟದ್ದು, ಆ್ಯಂಡ್ ಉಪ್ಪಿನ ದೀಪ ಹಚ್ಚೋದು ಯಾವ ಸಮಯಕ್ಕೆ ಸೂಕ್ತ ಆ್ಯಂಡ್ ಯಾವ ರೀತಿ ಮನೆಯಲ್ಲಿರುವಂತಹ ಸಿಚುವೇಶನ್ನ ನೋಡಿಕೊಂಡು ನಾವು ಉಪ್ಪಿನ ದೀಪವನ್ನೆಲ್ಲ ಹಚ್ಚಬೇಕಾಗುತ್ತೆ ಅನ್ನೋದನ್ನು ಪ್ರತಿಯೊಂದು ಡೀಟೇಲ್ಸು ಈ ಒಂದು ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಶೇರ್ ಮಾಡಬೇಕು ಅಂತಂದರೆ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಬೇಕು, 1 ಮಿನಿಟ್ ಕೂಡ ಸ್ಕಿಪ್ ಮಾಡಬಾರ್ದು. ಜೊತೆಗೆ ಆ್ಯಸ್ ಯೂಶ್ವಲ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲಕ್ಕನ್ನು ಒಂದು ಸಲ ಕ್ಲಿಕ್ ಮಾಡಿಸೋದ್ರೆ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ನೀವಾಗಲೇ ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ, ಈಗ ಆ್ಯಸ್ ಯೂಶ್ವಲ್ ನಾನು ಫ್ರೈಡೇ ಟೈಮ್ ಬ್ರಾಹ್ಮಿ ಮುಹೂರ್ತ ಅಂದರೆ ವಿತಿನ್ 6 o'clock ಒಳಗಡೆ ಕಂಪ್ಲೀಟಾಗಿ ದೇವ್ರ ಪೂಜೆನ ಮಾಡ್ತೀನಿ. ಆ್ಯಂಡ್ ಅದು ರುಟೀನ್ ಫ್ರೈಡೇ ಟು ಫ್ರೈಡೇ ಟಿಲ್ ನಿಮಗೆ ಸೇಮ್ ಅನಿಸ್ಬೋದು, ಬಟ್ ಡೈಲಿ ಬ್ಲಾಗ್ ಆಗಿರೋದ್ರಿಂದ ನಾವು ಪ್ರತಿಯೊಂದನ್ನು ಶೇರ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ಉಪ್ಪಿನ ದೀಪದಲ್ಲಿ ಇವತ್ತು ಇನ್ನೊಂದು ಕೂಡ ನಾನು ಆ್ಯಡ್ ಮಾಡಿದ್ದೀನಿ, ಅದೇನು ಎತ್ತ ಅನ್ನೋದನ್ನ ಎಲ್ಲ ಹೋಗಿ ನೋಡಿ. ಸೊ ಇದರಲ್ಲೇ ಗೊತ್ತಾಗುತ್ತೆ, ಸಣ್ಣ ಚಿಕ್ಕ ಪಾಯಿಂಟ್ ಎಳ್ಳಷ್ಟು ಕೂಡ ಬದಲಾವಣೆ ಆದ್ರೂ ಅದು ಎಲ್ಲವೂ ಈ ಒಂದು ಉಪ್ಪಿನ ದೀಪದ ಮಹತ್ವದ ಹಿಂದೆ ಇರುವಂತಹ ಬದಲಾವಣೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಹೋಗಿ ನೋಡ್ಕೊಂಬನ್ನಿ ಏನು ಏನು ಯಾವ ಬದಲಾವಣೆ ಏನು ಅಂತೆಲ್ಲ. ಅದಾದಮೇಲೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ, ಜೊತೆಗೆ ನೈವೇದ್ಯ ಕೂಡ ಶೇರ್ ಮಾಡ್ತೀನಿ ನಾನು ಏನು ಮಾಡ್ತೀನಿ ಅಂತ. ಈಗ ಹೋಗಿ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ. ಮೊದಲನೇದಾಗಿ ನಾನು ಬೆಳಗಿನ ಜಾವ ಈ ದಿನ ಎದ್ದದ್ದು 4 ಗಂಟೆಗೆ. ಸೊ ಈ ಹೊಸಲು ಪೂಜೆ, ಹೊಸಲುಗೆ ರಂಗೋಲಿ ಹಾಕೋದು, ಹೊರಗಡೆ ರಂಗೋಲಿ ಹಾಕೋದು ಅಥವಾ ಮನೆ ಗುಡಿಸೋದು, ಒರೆಸೋದು ಎಲ್ಲವೂ ಬೆಳಗಿನ ಜಾವ, ಏನಿಲ್ಲ ಅಂದರೂ 1/2 hour ಟೈಮ್ ಖಂಡಿತವಾಗ್ಲೂ ಹಿಡಿಯುತ್ತೆ. ಸೊ ಅದಾದಮೇಲೆ ಥರ್ಸ್ಡೇನೇ ನಾನು ದೇವ ಸಾಮಾನುಗಳನ್ನೆಲ್ಲನೂ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಜೊತೆಗೆ ಕುಂಕುಮನ ಎಲ್ಲನೂ ನಾನು ಫ್ರೈಡೇ ಬೆಳಗ್ಗೆ ಇಟ್ಕೊಂಡೆ. ಅದಾದಮೇಲೆ ಮೊದಲನೇದಾಗಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು ಏನು ಅಂದರೆ, ನಾವು ಹೇರನ್ನು ಫ್ರೀ ಹೇರ್ ಬಿಟ್ಕೊಂಡು ಪೂಜೆನ ಮಾಡಬಾರ್ದು. ಸೊ ಅದಕ್ಕೆ ಆಗಿ ನಾನಿಲ್ಲಿ ನಾಟನ್ನು ಇಟ್ಕೊಂಡಿದ್ದೀನಿ, ಜೊತೆಗೆ ಪೂಜೆ ಸಾಮಗ್ರಿನ ರೆಡಿ ಮಾಡ್ಕೊಂಡಿದ್ದೀನಿ, ಜೊತೆಗೆ ಕೃಷ್ಣ ಕುಂಕುಮ ಹೂವು ಎಲ್ಲವನ್ನು ಇಟ್ಕೊಂಡು ಪೂಜೆನ ರೆಡಿ ಮಾಡ್ತಾ ಇದ್ದೀನಿ. ಕಳಶಕ್ಕೆ ಶುದ್ಧ ನೀರು ಜೊತೆಗೆ ಅರಿಶಿನ ಕುಂಕುಮನ ಹಾಕಿ 3 ಅಥವಾ 5 ಎಲೆ ಬೇಕಾದರೂ ನೀವು ಕಳಶಕ್ಕೆ ಇಡಬಹುದು. ಸೊ ಪ್ರತಿ ಬಾರಿ ಕಳಶನ ನಾವು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅರಿಶಿನ ಕುಂಕುಮವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕು. ಜೊತೆಗೆ 1 ಬಾಳೆಹಣ್ಣನ್ನು ಇಡಬಾರದು, 2 ಬಾಳೆಹಣ್ಣನ್ನು ದೇವರ ಹತ್ರ ಇಡಬೇಕು. ಯಾಕೆಂದರೆ ಅದು ಪಾರ್ವತಿ ಈಶ್ವರ ಸಮೇತವಾಗಿ ನಾವು ಇಟ್ಟಂತೆ ಲೆಕ್ಕ ಬರುತ್ತದೆ. ಅದಾದಮೇಲೆ ನಾನು ಹೊರಗಡೆ ತುಳಸಿ ಗಿಡಕ್ಕೂ ಕೂಡ ಎಲೆ ಅಡಿಕೆ ಬಾಳೆಹಣ್ಣನ್ನು ಇಡ್ತೀನಿ. ಅದಾದಮೇಲೆ ಉಪ್ಪಿನ ದೀಪವನ್ನು ಹಚ್ಚೋದಕ್ಕೆ ಶುರು ಮಾಡ್ತೀನಿ. ಸೊ ಇಲ್ಲಿ ನನ್ನ ಪುಟ್ಟ ಬದಲಾವಣೆ ನೀವೇನು ಅಂತ ನೋಡ್ತಿರ್ಬೋದು. ಸೊ ಉಪ್ಪನ್ನು 1 packet ತೊಗೊಂಡು ಬಂದರೆ ನಿಮಗೆ 3 ವಾರ ತನಕ ಉಪ್ಪು ಬರುತ್ತದೆ. ಸೊ ಅದು ಎಷ್ಟು ಈಕ್ವಲ್ ಆ್ಯಂಡ್ ಬ್ಯಾಲೆನ್ಸ್ಡಾಗಿ ಆ ಒಂದು ಉಪ್ಪು ಸಿಗುತ್ತೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಸೊ ಎಲ್ಲಿ ಹೆಚ್ಚು ಕಮ್ಮಿ ಆಗುತ್ತೋ ಅಥವಾ ಕಮ್ಮಿ ಆಗ್ಬಿಡುತ್ತೋ ಅಥವಾ ಜಾಸ್ತಿ ಆಗ್ಬಿಡುತ್ತೋ, ಇನ್ನು ಸ್ವಲ್ಪ ಮಿಕ್ಕಿದ್ರೆ ಹೇಗೆ ಎತ್ತಿಡೋದು ಅಂತ ಯೋಚನೆಯೇ ಬೇಡ ಫ್ರೆಂಡ್ಸ್. ಸೊ 1 packet ನೀವು ತೊಗೊಂಡ್ಬಂದರೆ ಧಾರಾಳವಾಗಿ 3 ವಾರ ನೀವು ಯೂಸ್ ಮಾಡ್ಬೋದು. ಅದಾದಮೇಲೆ ಒಂದು ಪುಟ್ಟ ತಟ್ಟೆಯನ್ನು ನಾನು ಉಪ್ಪಿನ ದೀಪದ ಕೆಳಗಡೆ ಇಟ್ಟಿದ್ದೀನಿ. ಸೊ ಮೊದಲನೇದಾಗಿ ಈ ಒಂದು ವಿಷಯವನ್ನು ನಾನು ಕಮೆಂಟ್ ಮುಖಾಂತರ ತಿಳ್ಕೊಂಡೆ. ಸೊ ನನಗೆ ತುಂಬಾ ಖುಷಿ ಆಯಿತು, ಗೊತ್ತಿಲ್ಲದೆ ಇರೋದನ್ನು ನಿಮ್ಮ ಒಂದು ಪ್ರೀತಿಯ ಕಮೆಂಟ್ ಮೂಲಕ ತಿಳ್ಕೊಂಡು ಅದನ್ನು ನಾನು ನನ್ನ ಒಂದು ಪೂಜೆಯಲ್ಲಿ ಅಳವಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ನನ್ನ ಉಪ್ಪಿನ ದೀಪ ಆ್ಯಂಡ್ ಓವರ್ಆಲ್ ನನ್ನ ಪೂಜೆ ಹೇಗಿತ್ತು, ಈ ಒಂದು 3ನೇ ಆಷಾಢದ ಶುಕ್ರವಾರದ ಪೂಜೆ ಅನ್ನೋದನ್ನು ನೀವು ನೋಡ್ಕೊಂಡು ಬನ್ನಿ. ಆ್ಯಂಡ್ ಅದರ ವಿಶೇಷತೆ ಆ್ಯಂಡ್ ಸಾಕಷ್ಟು ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಫುಲ್ಲಾಗಿ ನೋಡಿ ಈ ಒಂದು ವಿಡಿಯೋ. ಆ ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮ್ಮ ಎಲ್ಲರ ಮೇಲೆ ಇರಲಿ ಆ್ಯಂಡ್ ಎಲ್ರಿಗೂ ಆ ದೇವರು ಒಳ್ಳೆಯದು ಮಾಡಲಿ. Thank you.
ಪ್ರಸಾದಕ್ಕೆ ನಾನಿಲ್ಲಿ ಎರಡು ಏಲಕ್ಕಿ ಬಾಳೆಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ. ಈ ಪ್ರಸಾದ ಇನ್ನೂ ನಿಮಗೆ ಹೆಚ್ಚು ಬೇಕು ಅಂದರೆ ಆದಷ್ಟು ನೀವು ಹಣ್ಣು ಪಚ್ಚ ಬಾಳೆಹಣ್ಣನ್ನು ಯೂಸ್ ಮಾಡಿದ್ರೆ ಇನ್ನೂ ರುಚಿಯಾಗಿ ಬರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಅರ್ಧ ಇಂಚಷ್ಟು ಬೆಲ್ಲನ ಈ ರೀತಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಮೆಷರ್ಮೆಂಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನಿಲ್ಲಿ 1 ಇಂಚಷ್ಟು ತೆಂಗಿನಕಾಯಿ ತುರಿಯನ್ನು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಸೊ ಇದಾದಮೇಲೆ 2 ಏಲಕ್ಕಿಯನ್ನು ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇನ್ಸ್ಟೆಂಟ್ ಆ್ಯಂಡ್ ಕ್ವಿಕ್ ನೈವೇದ್ಯ ಸಿಂಪಲ್ಲಾಗಿ ಆ್ಯಂಡ್ ವೆರಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಶುಕ್ರವಾರದ ನೈವೇದ್ಯ. ಮೊದಲನೇದಾಗಿ ನಾನು ಇದನ್ನು ದೇವರಿಗೆ ಅರ್ಪಿಸ್ತೀನಿ. ಆ್ಯಂಡ್ ಪ್ರಸಾದ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ಯಾವ ರೀತಿ ಪೂಜೆ ಮಾಡಿದ್ದೀನಿ ಆ್ಯಂಡ್ ಈ ಒಂದು ಶುಕ್ರವಾರ. ಆ್ಯಂಡ್ ಇದು ನನ್ನ 3ನೇ ಉಪ್ಪಿನ ದೀಪ ಹಚ್ಚುವಂತಹ ದಿನ ಆಗಿತ್ತು. ಸೊ ಇದು ನನ್ನ 3rd ಟೈಮ್. ಆ್ಯಂಡ್ ಯಾ, ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಆ್ಯಂಡ್ ನೈವೇದ್ಯ ಕೂಡ ನಾನು ಆಲ್ರೆಡಿ ದೇವ್ರ ಹತ್ರ ಅರ್ಪಿಸಿದ್ದೀನಿ. ಸೊ ಈಗ ಟೈಮ್ ಎಕ್ಸಾಕ್ಟ್ಲಿ ನೋಡೋದಾದರೆ 6:20. ಸೊ ಈಗ 6:20 ನನ್ನ ನೈವೇದ್ಯ ಪೂಜೆ ಎಲ್ಲವೂ ಮುಗಿಯಿತು. ಸೊ ಪ್ರತಿ ಶುಕ್ರವಾರ ಹೀಗೆ ಇರುತ್ತೆ ನನ್ನ ಒಂದು ಫ್ರೈಡೇ ರುಟೀನ್ ಅಂತಲೇ ಹೇಳ್ಬೋದು. ಸೊ ಮೊಟ್ಟ ಮೊದಲನೇದಾಗಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಡೋರ್ ತೆಗೆದಿದ್ದೆ ನೀವು ಪೂಜೆ ವಿಚಾರವಾಗಿ, ಇಫ್ ಇನ್ ಕೇಸ್ ಎನಿ ಕೈಂಡ್ ಆಫ್ ಅ ಪೂಜಾ, ಏನೇ ಪೂಜೆ ಆಗಲಿ ಡೋರ್ ತೆಗೆದಿದ್ದೇ ಪೂಜೆ ಮಾಡಬೇಕು. ನೀವು ಫ್ಲ್ಯಾಟಲ್ಲಿ ಇರ್ಬೋದು ಅಥವಾ ನಿಮ್ಮದು ಸಪ್ರೇಟ್ ಹೋಮ್ ಇರ್ಬೋದು, ವಿಲಾದಲ್ಲಿ ಇರ್ಬೋದು, ವಾಟ್ ಎವರ್, ಬಟ್ ಪೂಜೆ ವಿಚಾರವಾಗಿ ನಾವು ನಂಬಿಕೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ ಎಷ್ಟು ಮುಖ್ಯವಾಗಿರುತ್ತೋ, ಸೊ ಅದೇ ರೀತಿ ಡೋರ್ ತೆಗೆದು ಪೂಜೆನ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಯಾರೆಲ್ಲ ಮಾಡ್ತಿದ್ದೀರೋ ತುಂಬಾ ಸಂತೋಷ. ಇಫ್ ಇನ್ ಕೇಸ್ ಈ ಮಿಸ್ಟೇಕ್ ಯಾರಾದರೂ ಮಾಡ್ತಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ ಡೋರ್ ಓಪನ್ ಮಾಡಿ ಅದಾದ ನಂತರ ನೀವು ಪೂಜೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದು ನನ್ನ ಲಾಸ್ಟು ಫ್ರೈಡೇ ಪೂಜಾದಲ್ಲಿ ಹೇಳಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ಒಂದು ಫ್ರೈಡೇ ಪೂಜಾದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಉಪ್ಪಿನ ದೀಪ ಹಚ್ಚಿದಾಗಿಂದ ನನ್ನಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ನೀವು ನನ್ನ ಲಾಸ್ಟ್ 2 ವಿಡಿಯೋಸ್ ರಿಲೇಟೆಡ್ ಉಪ್ಪಿನ ದೀಪ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನೋಡಿರ್ತೀರಾ. ಹೌದು. ಸೊ ಇವತ್ತು ಹೆಚ್ಚು ಕಮ್ಮಿ ಸ್ವಲ್ಪನಾದರೂ ಪಾಯಿಂಟ್ ಆಫ್ ಚೇಂಜಸ್ಸನ್ನು ನೀವು ನೋಡೋದಾಗಿದ್ದರೆ, ಇವತ್ತು ನಾನು ಉಪ್ಪಿನ ದೀಪದ ಕೆಳಗಡೆ ಪ್ಲೇಟನ್ನು ಇಟ್ಟಿದ್ದೀನಿ. ಸೊ ಅದು ಕೂಡ ನನ್ನ ಕಮೆಂಟ್ ಸೆಕ್ಷನ್ ಮುಖಾಂತರನೇ ನಾನು ನೋಡಿ ತಿಳ್ಕೊಂಡಿದ್ದು. ಸೊ ಉಪ್ಪಿನ ದೀಪ ರಿಲೇಟೆಡ್ ಎಲ್ಲ ಗೊತ್ತು ಅಂತ ಸ್ಟಾರ್ಟ್ ಮಾಡೋದಕ್ಕಿಂತ ಈ ರೀತಿ ಎಲ್ಲ ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ಸೊ ನನ್ನಲ್ಲಾದಂತಹ ಮಿಸ್ಟೇಕ್ಸನ್ನು ನಾನು ಓಪನ್ ಅಪ್ ಆಗಿನೇ ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಯಾವುದೇ ರೀತಿ ಮುಜುಗರ ಇಲ್ಲ ಆ್ಯಂಡ್ ಯಾವುದೇ ರೀತಿ ಏನಿಲ್ಲ ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡಿದಾರನ್ನೋ ಅವಮಾನ ಕೂಡ ನನಗಿಲ್ಲ. ಸೊ ನನಗೇನೇ ಪಾಯಿಂಟ್ ಆಫ್ ಇಂಚು ನನ್ನಲ್ಲಿ ಚೇಂಜ್ ಆದ್ರೂ, ನನ್ನ ಜೀವನದಲ್ಲಿ ಬದಲಾವಣೆಗಳಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಯಾಕಂದರೆ ತುಂಬ ಜನ ತುಂಬ ಥರ ಕಮೆಂಟ್ಗಳನ್ನು ಹಾಕಿದ್ದೀರ. ಸೊ ಎಲ್ಲ ಕಮೆಂಟ್ಗಳಿಗೆ ನಾನೀಗ ಉತ್ತರನ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಯಾ, ಇವತ್ತಿನ ಫ್ರೈಡೇ ಪೂಜಾ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ಪೂಜೆ ವಿಡಿಯೋದಲ್ಲೂ ನಾನು ಹೇಳಿದಾಗೆ ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅದ್ರ ಜೊತೆಗೆ ಟೈಮಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಬ್ಬೊಬ್ಬರು ಏನು ಹೇಳ್ತಾರೆ, 6 ಗಂಟೆ ಮೇಲೆ ದೀಪ ಹಚ್ಬೋದಾ ಅಥವಾ ನಾವು ಹಚ್ತಾ ಬರ್ತಿದ್ರು ನಮಗೆ ಯಾವುದೇ ರೀತಿ ಬದಲಾವಣೆಗಳು ಕಾಣಿಸ್ತಿಲ್ಲ ಆ್ಯಂಡ್ ನಮಗಿನ್ನೂ ಹಾಗೇ ಇದೆ ತೊಂದರೆ ಅನ್ನೋದೆಲ್ಲನೂ ಕಾರಣ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಪೂಜೆಗೂ ಪ್ರತಿಯೊಂದು ಅದರದೇ ಆದಂತಹ ಒಂದು ಟೈಮಿಂಗ್ಸ್ ಅನ್ನೋದಿರುತ್ತೆ. ಫ್ರೆಂಡ್ಸ್ ನೋಡಿ, ಈಗ 4:00 to 6:00 ಒಳಗಡೆ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತಾರೆ. ಸೊ ಈ ಒಂದು ಮುಹೂರ್ತದ ಟೈಮಲ್ಲಿ ದೇವತೆಗಳೆಲ್ಲನೂ ಅಭಿಷೇಕ ಅಥವಾ ಪೂಜೆ, ಈಗ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲನೂ 3 ಗಂಟೆ ಬೆಳಗಿನ ಜಾವನೇ ಓಪನ್ ಮಾಡ್ತಾರೆ. ಯಾಕೆ ಹೇಳಿ, ದೇವರಿಗೆ ಅಷ್ಟೊತ್ತಿಗೆ ಅಭಿಷೇಕ ಪೂಜೆ ಎಲ್ಲವೂ ಮಾಡೋದ್ರಿಂದ
ತೃಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಟೈಮಲ್ಲಿ ನಾವು ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನಾವು ಮನೆ ಎಲ್ಲನೂ ಶುದ್ಧತೆ ಮಾಡಿ ಅದಾದ ನಂತರ ದೀಪ ಹಚ್ಚೋದಿದೆಯಲ್ಲ, ಸೊ ಆ ಟೈಮಿಂಗ್ಸ್ ನಾವು ಏನು ದೀಪನ ಹಚ್ಚಿ ಪ್ರಾರ್ಥನೆ ಮಾಡ್ತೀವೋ ಅದೆಲ್ಲವೂ ನಮ್ಮ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಆ್ಯಂಡ್ ಒಳ್ಳೆ ಬದಲಾವಣೆಗಳಿಗೆ ದಾರಿ ಮಾಡಿಕೊಡುತ್ತೆ. ಸೊ ನೀವು ಈಗ ಸಪೋಸ್ 6:30 ಮೇಲೆ 7 ಗಂಟೆ ಮೇಲೆ ದೀಪ ಹಚ್ಚಿದ್ರೆ ಅದು ದೀಪ ಹಚ್ತೀರಾ ಪೂಜೆ ಮಾಡ್ದಂಗೆ ಆಗುತ್ತೆ ಹೊರತು ನಮಗೆ ಯಾವುದೇ ರೀತಿ ಬದಲಾವಣೆಗಳಿಗೆ ನಮಗೆ ಚೇಂಜಸ್ ತೊಗೊಬಂದು ಕೊಡೋದಕ್ಕೆ ನಾವೇ ದಾರಿ ಮಾಡಿಕೊಡ್ತಿದ್ದಂಗೆ ಆಗಿಬಿಡ್ತೀವಿ. ಈಗ ಇಷ್ಟೊತ್ತು ದೀಪ ಹಚ್ಚೋದಕ್ಕೆ ನಾವು ಯಾವ ಟೈಮಿಂಗ್ಸಲ್ಲಿ ಪೂಜೆ ಮಾಡಬೇಕು, ಅದು ಯಾವ ಟೈಮಿಂಗ್ಸಲ್ಲಿ ಪೂಜೆ ಮಾಡಿದ್ರೆ ಮಾತ್ರ ನಮ್ಮ ಒಂದು ಜೀವನದಲ್ಲಿ ಅಥವಾ ನಾವು ಒಂದು ದೀಪ ಹಚ್ಚೋದ್ರಿಂದ ಸಾರ್ಥಕ ಆಗಿ ಏನೆಲ್ಲ ಬದಲಾವಣೆಗಳನ್ನು ಕಾಣ್ತೀವಿ ಅಂತ ಶೇರ್ ಮಾಡಿದೆ. ಹಾಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಡೋರನ್ನು ಯಾವಾಗಲೂ ಓಪನ್ ಮಾಡಿ ಪೂಜೆ ಮಾಡಬೇಕು, ಅದು ತುಂಬಾ ಮುಖ್ಯವಾದದ್ದು ಅಂತದನ್ನು ನಿಮ್ಮ ಜೊತೆ ತಿಳಿಸ್ಕೊಡಿದ್ದೀನಿ. ಸೊ ಈಗ ದೀಪವನ್ನು ಹಚ್ಚಬೇಕಾದ್ರೆ ನಾವು ಪ್ರತಿ ಬಾರಿ ಉಪ್ಪಿನ ದೀಪ ಅಂತಲೇ ಅಲ್ಲ, ಮನೆಯಲ್ಲಿ ಕೂಡ ನಾವು ಬೆಳಗ್ಗೆ ಸಂಜೆ ದೀಪವನ್ನು ಹಚ್ಚಬೇಕಾದ್ರೆ ಮಂತ್ರವನ್ನು ಹೇಳ್ತಾ ದೀಪನ ಹಚ್ಚಬೇಕಾಗುತ್ತೆ. ಜೊತೆಗೆ ನಮ್ಮ ಕೋರಿಕೆ ನಮ್ಮ ಕಷ್ಟಗಳನ್ನು ಕೂಡ ಹೇಳ್ಕೊಂಡು ದೀಪವನ್ನು ಹಚ್ಚಬಹುದು. ಸೊ ಮೊಟ್ಟ ಮೊದಲನೇದಾಗಿ ಮಂತ್ರವನ್ನು ಹೇಳಬೇಕಾಗತ್ತೆ. ದೀಪ ಜ್ಯೋತಿ ಪರಬ್ರಹ್ಮ ದೀಪಂ ಮೃತ್ಯು ವಿನಾಶನಂ ದೀಪೇನ ಸರ್ವೇತೇ ಸಾಧ್ಯಂ ಸಂಧ್ಯಾ ದೀಪಂ ನಮೋಸ್ತುತೆ. ಈ ಒಂದು ಮಂತ್ರವನ್ನು ನಾವು ಪ್ರತಿ ಬಾರಿ ದೀಪವನ್ನು ಹಚ್ಚಬೇಕಾದ್ರೆ ಹೇಳ್ಕೊಳ್ತಾ ನಾವು ದೀಪವನ್ನು ಹಚ್ಚಬೇಕು. ಸೊ ಏನಿದರ ಅರ್ಥ ಅಂತಂದರೆ ನಾವು ದೀಪವನ್ನು ಹಚ್ಚೋದ್ರಿಂದ ನಮ್ಮ ಮನೆ ನಮ್ಮ ಮನಸ್ಸು ನಮ್ಮ ಕಷ್ಟಗಳು ನಾವು ಅನುಭವಿಸಿರುವಂತಹ ಕಷ್ಟಗಳು ಈಗಿರುವಂತಹ ಕಷ್ಟಗಳು ಮುಂದೆ ಕಷ್ಟವು ಬರದಿರುವಂತೆ ತಡೆಯೋದಕ್ಕೆ ನಾವು ಪ್ರತಿ ಬಾರಿ ಮನೆಯಲ್ಲಿ ಬೆಳಗ್ಗೆ ಸಂಜೆ ದೀಪವನ್ನು ಹಚ್ಚಿದಾಗ ದೇವ್ರ ಮುಂದೆ ಈ ಒಂದು ಮಂತ್ರವನ್ನು ಹೇಳ್ತಾ ಇದ್ದರೆ ಕ್ರಮೇಣ ನಮ್ಮಲ್ಲಿ ಬದಲಾವಣೆಗಳು ಹಾಗೆ ನಮಗೆಲ್ಲಿರುವ ಕಷ್ಟಗಳು ಎಲ್ಲವೂ ಕೂಡ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದಾದಮೇಲೆ ತುಂಬ ಜನ ಕೇಳ್ತಾ ಇದ್ರಿ ದೀಪನ ನಾವು ವಿಸರ್ಜನೆ ಹೇಗೆ ಮಾಡೋದು ಆ್ಯಂಡ್ ದೀಪನ ಯಾವ ಟೈಮ್ಗೆ ತೆಗಿಬೇಕು, ಆವತ್ತಿನ ದಿನನೇ ತೆಗಿಬೇಕಾ ಇಲ್ಲ ಸಾಟರ್ಡೆ ತೆಗಿಬೋದಾ ಅಥವಾ 2 ದಿನ ಇಟ್ಕೋಬೋದಾ 3 ದಿನ ಇಟ್ಕೋಬೋದಾ ಅಂತ ಎಲ್ಲ ತುಂಬ ಜನ ಕ್ವಶನ್ಸ್ನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ವಿಸರ್ಜನೆಗೋಸ್ಕರ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಅದಾದಮೇಲೆ ಈಗ ಉಪ್ಪಿನ ದೀಪನ ನಾವು 3 ದಿನನಾದರೂ ಇಟ್ಕೊಳ್ಬೋದು ಅಥವಾ 2 ದಿನನಾದರೂ ಇಟ್ಕೋಬೋದು 1 ದಿನನಾದರೂ ಇಟ್ಕೊಬೋದು. ಬಟ್ ನನ್ನ ಕೇಳೋದಾದರೆ ನೀವು ಎಷ್ಟು ದಿನ ಇಟ್ಕೋತೀರಾ ಮೇಡಮ್ ಅಂತಂದರೆ ನಾನು 1 ದಿನಕ್ಕೇ ತೆಗಿತೀನಿ. ಸೊ ಹೇಗೆ ಅಂತಂದರೆ ಈಗ ಮಾರ್ನಿಂಗ್ ಕೂಡ ಪೂಜೆ ಮಾಡಿದ್ದೀನಿ, ಸಂಜೆ ಈವ್ನಿಂಗ್ ಕೂಡ 5:30-6:30 ಒಳಗಡೆ ಪೂಜೆನ ಮಾಡ್ತೀನಿ. ರಿಟರ್ನ್ ಎಣ್ಣೆನ ಹಾಕಿ ಅದೇ ಬತ್ತಿಗೆ ದೀಪನ ಹಚ್ತೀನಿ, ಇದೇ ಮಂತ್ರವನ್ನು ಹೇಳ್ಕೊತಾ ದೀಪನ ಹಚ್ತೀನಿ. ಅದಾದಮೇಲೆ ಸ್ಯಾಟರ್ಡೆ ಮಾರ್ನಿಂಗ್ ಅಂದರೆ ಶನಿವಾರ ಬೆಳಗ್ಗೆ 9 ಗಂಟೆ ಒಳಗಡೆ, ಸೊ 9 ಗಂಟೆ ಮೇಲೆ ರಾಹುಕಾಲ ಬರೋದ್ರಿಂದ 9 ಗಂಟೆ ಒಳಗಡೆ ನಾನು ಉಪ್ಪಿನ ದೀಪವನ್ನು ವಿಸರ್ಜನೆ ಮಾಡಿ ಅದಾದಮೇಲೆ ಮನೆಯಲ್ಲಿ ನಾನು ದೀಪನ ಹಚ್ಚಿ ಊದ್ಗಡ್ಡಿಯನ್ನು ಹಚ್ತೀನಿ. ಯಾಕೆ ಅಂತಂದರೆ ಆ ಉಪ್ಪಿನ ದೀಪದಲ್ಲಿರುವಂತಹ ಆ ಉಪ್ಪು ನಮ್ಮ ಒಂದು ನೆಗೆಟಿವ್ನ ಎನರ್ಜಿನ ಎಲ್ಲನೂ ಎಳ್ಕೊಂಡಿರುತ್ತೆ. ಸೊ ಹಾಗಾಗಿ ಆ ಒಂದು ಉಪ್ಪಿನ ದೀಪನ ವಿಸರ್ಜನೆ ಮಾಡಿ ಅದಾದ ನಂತರ ನಾವು ಪೂಜೆ ಮಾಡೋದ್ರಲ್ಲಿ ಇದೆಯಲ್ಲ ಅದೇ ವಿಶೇಷ ಫ್ರೆಂಡ್ಸ್. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಇವತ್ತು ನನ್ನ ಪೀರಿಯಡ್ಸ್ ಕಂಪ್ಲೀಟ್ ಆಗಿದೆ ಸೊ ನಾಳೆಯಿಂದ ನಾನು ಪೂಜೆನ ಮಾಡ್ಬೋದಾ ಅಂತ. ಸೊ ಈ ಒಂದು ಕ್ವಶನ್ಗೆ ನನ್ನ ಉತ್ತರ ಬೇಡ. ಸೊ ಯಾವುದೇ ಆಗಲಿ ಹೆಣ್ಮಗಳಿಗೆ 5 ದಿನ ಇಫ್ ಇಟ್ ಇನ್ ಕೇಸ್ ಬ್ಲೀಡಿಂಗ್ ಆಗಲಿ ಅಥವಾ ಆಗದೆ ಇರಲಿ ಸ್ಟಾಪ್ ಆಗಲಿ ಹೋಲ್ಡ್ ಆಗಲಿ ವಾಟ್ ಎವರ್, ಬಟ್ ಆ ಒಂದು ಸೈಕ್ಲಿಂಗ್ ಇದೆಯಲ್ಲ ಸೊ ಅದು ಕಂಪ್ಲೀಟಾಗಿ ಮುಗಿಯೋವರೆಗೂ ಕೂಡ ದೀಪನ ಹಚ್ಚೋದು ಬೇಡ. ಆ್ಯಂಡ್ ಮನೇಲಿ ಪೂಜೆ ಸಹ ಮಾಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಸೊ ನಾನು ಅದನ್ನೇ ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಅಮ್ಮ ಕೂಡ ಅದನ್ನೇ ನಮಗೂ ತಿಳಿಸ್ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ನಮ್ಮ ಪೀರಿಯಡ್ ಸೈಕ್ಲಿಂಗ್ ಮುಗಿಯೋವರೆಗೂ ನಾವು ದೀಪನ ಹಚ್ಚಬಾರ್ದು, ದೇವ್ರ ಮನೆ ಸಹ ನಾನು ಓಪನನ್ನು ಮಾಡೋದಿಲ್ಲ. ಆ್ಯಂಡ್ ಸಣ್ಣ ಪುಟ್ಟ ಬದಲಾವಣೆ ಆಯ್ತು ಅಂದ್ರೂ ಅದನ್ನು ನಾವು ಕಾಣ್ತಾ ಹೋಗಬೇಕು. ಸೊ ಬದಲಾವಣೆಯೇ ಆಗಿಲ್ಲ ಏನೋ ಒಂದು ಅನುಮಾನಾಸ್ಪದವಾಗಿ ಅಥವಾ ಅರ್ಧ ಮನಸ್ಸಿನಿಂದ ನಾವು ಯಾವುದೇ ಕಾರಣಕ್ಕೂ ಪೂಜೆನ ಮಾಡಬಾರ್ದು ಫ್ರೆಂಡ್ಸ್. ಸೊ ಸಾಕಷ್ಟು ಜನ ಹೇಳಿದ್ರೆ ನನಗೆ ಬದಲಾವಣೆ ಕಾಣಿಸ್ತಿಲ್ಲ, ನಂಗೆ ಅದೇ ರೀತಿ ಇದೆ, ಏನು ಹೇಗೆ ಅಂತ. ಸೊ ನಾನು ಮೊದಲೇ ಹೇಳಿದಾಗೆ ಒಂದು ಟೈಮಿಂಗ್ಸ್ ಅನ್ನೋದಿರುತ್ತೆ ಪ್ರತಿಯೊಂದು ಪೂಜೆಗೂ. ಸೊ ಆ ಒಂದು ಪೂಜೆಯಲ್ಲಿ ನಾವು ದೇವರನ್ನು ಭಕ್ತಿಯಿಂದ ಪೂಜೆ ಮಾಡಿ ಈ ಒಂದು ಉಪ್ಪಿನ ದೀಪ ಹಚ್ಚೋದ್ರಿಂದ ನಾವು ಕ್ರಮೇಣ ನಮ್ಮ ಒಂದು ಜೀವನದಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಹೋಗ್ಬೋದು. ಸೊ ಅದ್ರ ಜೊತೆಗೆ ಸಾಕಷ್ಟು ಜನ ನನ್ನಲ್ಲಿ ಕ್ವಶನ್ಸನ್ನು ಕೇಳಿದ್ದು ಯಾವ ರೀತಿ ಇದು ಉಪ್ಪಿನ ದೀಪ ರಿಲೇಟೆಡ್ ಈ ಶುಕ್ರವಾರ ಮಾಡ್ಬೋದಾ, ಇನ್ನೊಂದು ಶುಕ್ರವಾರ ಮಾಡ್ಬೋದಾ, ಅಥವಾ 3 ದಿನ ಮಾಡ್ಬೋದಾ, ಅಥವಾ ಟೈಮಿಂಗ್ಸ್ ಇದೆಯಾ ಲೈಕ್ ಎಷ್ಟು ವಾರ ಮಾಡಬೇಕು ಏನು ಅಂತ ಎಲ್ಲ ನೋಡಿ ಫ್ರೆಂಡ್ಸ್. ಪ್ರತಿ ಶುಕ್ರವಾರ ಈ ಒಂದು ಉಪ್ಪಿನ ದೀಪವನ್ನು ಹಚ್ಚಬೇಕಾಗುತ್ತೆ, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪ್ರತಿ ಬಾರಿ ಹೇಳಿದಾಗೆ 6 ಗಂಟೆ ಒಳಗಡೆ. ಅದಾದಮೇಲೆ ನೀವು ಎಷ್ಟು ವಾರ ಹಚ್ತೀರಾ ಅನ್ನೋದು ಮುಖ್ಯ ಅಲ್ಲ, ಅಥವಾ ನಮಗೆ ಬದಲಾವಣೆಗಳಾಯಿತು ನಮ್ಮ ಕೆಲಸಗಳೆಲ್ಲ ಆಯಿತು ಅಂತ ಬಿಡೋದಲ್ಲ. ಸೊ ಈ ಉಪ್ಪಿನ ದೀಪ ಬಂದು ತುಂಬಾ ಪ್ರಿಯವಾದದ್ದು ಲಕ್ಷ್ಮೀ ದೇವಿಗೆ. ಸೊ ಲಕ್ಷ್ಮೀ ಕೃಪಾ
ಕೃಪಾ ಕಟಾಕ್ಷ ನಮ್ಮ ಎಲ್ಲರ ಮೇಲೂ ನಮ್ಮ ಪ್ರತಿ ಜೀವನದ ಉದ್ದಕ್ಕೂ ಇರಬೇಕಂದ್ರೆ ನಾವು ಪ್ರತಿ ಶುಕ್ರವಾರ ಈ ದೀಪವನ್ನು ಹಚ್ಚಬೇಕಾಗುತ್ತೆ. ಸೊ ಮೂರು ದಿನ ಹಚ್ಚೋರು ಸ್ಟಾಪ್ ಮಾಡೋರಿದ್ರೂ ಏನು ತೊಂದರೆ ಇಲ್ಲ, ಮೂರು ವಾರ ಹಚ್ಚಿ ಸ್ಟಾಪ್ ಮಾಡೋರು. ಸೊ ಅಥವಾ ನಿಮಗೆ 21 ವಾರ ಅಥವಾ 11 ವಾರ 9 ವಾರ ಹಚ್ತೇನೆ ಅಂದರೂ ಏನೂ ತೊಂದರೆ ಇಲ್ಲ. ಸೊ ನನಗೆ ಹೇಳೋದಾದರೆ ನಾನು ಪ್ರತಿ ಶುಕ್ರವಾರ ಈ ಒಂದು ಉಪ್ಪಿನ ದೀಪವನ್ನು ಹಚ್ಚಲೇಬೇಕು ಆ್ಯಂಡ್ ಹಚ್ಚೇ ಹಚ್ತೀನಿ ಅಂತ ಹೇಳ್ತೀನಿ. ಸೊ ಯಾಕಂದರೆ ನಮ್ಮ ಜೀವನದಲ್ಲಿ ಇನ್ನೂ ಸಾಕಷ್ಟು ಬದಲಾವಣೆಗಳಾಗೋದನ್ನು ನಾವು ಕಾಣಬೇಕು. ಸೊ ನಾನು ಏನೇ ಡಿಪೆಂಡ್ ಆದ್ರೂ ಎಲ್ಲವೂ ದೇವ್ರ ಮೇಲೇ ಇರುತ್ತೆ. ಸೊ ಹಾಗಾಗಿ ನಾನು ಪ್ರತಿ ಶುಕ್ರವಾರ ಈ ಒಂದು ದೀಪವನ್ನು ಹಚ್ತೀನಿ. ಮತ್ತಷ್ಟು ಜನ ಏನನ್ನ ಕ್ವಶನ್ಸ್ ಕೇಳ್ತಾ ಇದ್ದೀರಾ ಅಂತಂದರೆ, ಫ್ರೈಡೇ ಅಂದರೆ ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಾನು ಶುಕ್ರವಾರನೇ ಬೆಳಗಿನ ಜಾವನೇ ನಾನು ದೇವ್ರ ಫೋಟೋ ಆ್ಯಂಡ್ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದನ್ನು ಕೇಳಿ ಆ ಕ್ವಶನನ್ನು ರೈಸ್ ಮಾಡಿದ್ರು. ಲೈಕ್ ಶುಕ್ರವಾರನೇ ದೇವ್ರ ಮನೆ ಕ್ಲೀನ್ ಮಾಡ್ಬೋದಾ ಅಥವಾ ಫೋಟೋಗಳನ್ನು ತೆಗಿಬೋದಾ ಅಂತ ಹೇಳಿ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಹೇಳಿದ್ನಲ್ಲ, ಪಿರಿಡಿಂಗ್ ಸೈಕ್ಲಿನ್ ನಿಮಗೆ ಇನ್ನೂ ರನ್ ಆಗ್ತಿದ್ರೆ ಮಾಡೋದು ಬೇಡ ಅಥವಾ ತೆಗಿಯೋದು ಬೇಡ. ಇಫ್ ಇನ್ ಕೇಸ್ ಸ್ಟಾಪ್ ಆಗಿ ಓಕೆ ವಿ ಆರ್ ಫೈನ್ ಫಿಟ್ ಅಂತ ನಿಮಗೆ ಗೊತ್ತಾಗಿದ ತಕ್ಷಣ ನೀವು ಶುಕ್ರವಾರ ಮಡಿಸ್ನಾನ ಅಂದರೆ ತಲೆ ಸ್ನಾನ ಮಾಡಿ ಅದಾದಮೇಲೆ ನೀವು ದೇವ್ರ ಮನೆನ ಕ್ಲೀನ್ ಮಾಡ್ಕೊಬೋದು. ಸೊ ಎಲ್ಲಿ ಪೂಜೆ ಮಾಡಿಬಿಡಿ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರಿ. ಇನ್ನೂ ನಾನು ಬಲಗೈಯಲ್ಲೇ ಮಾಡೋದು, ಬಟ್ ದ ವೀಡಿಯೋ ರಿಫ್ಲ್ಯಾಕ್ಷನ್ ಇದೆಯಲ್ಲ, ಸೊ ಅದು ನಿಮಗೆ ಲೆಫ್ಟ್ ಹ್ಯಾಂಡಲ್ಲಿ ತೋರಿಸ್ತಾ ಇರುತ್ತೆ. ಬಟ್ರೆ ಯಾರೂ ಕೂಡ ಲೆಫ್ಟ್ ಹ್ಯಾಂಡಲ್ಲಿ ಪೂಜೆನ ಮಾಡೋದಿಲ್ಲ ಅಲ್ವಾ. ಆ್ಯಂಡ್ ಅದಾದಮೇಲೆ ನಿಂಬೆಣ್ಣೆ ದೀಪದ ಬಗ್ಗೆನೂ ತುಂಬ ಜನ ಸಾಕಷ್ಟು ಕ್ವಶನನ್ನು ಕೇಳಿದ್ರಿ. ಸೊ 5 ದೀಪ ಹಚ್ಬೋದಾ ಅಥವಾ ಜ್ಯೂಸನ್ನು ಏನು ಮಾಡಬೇಕು, ನಿಂಬೆಣ್ಣಿಂದ ನಾವು ತೆಗೆದುಕೊಂಡ ಜ್ಯೂಸನ್ನು ಅಥವಾ ಮನೇಲಿ ಹಚ್ಬೋದಾ ಹಚ್ಬಾರ್ದ ಅಂತೆಲ್ಲ ಹೇಳಿ. ಸೊ ಮನೇಲಿ ಸಾಧ್ಯವಾಗದಿದ್ದರೆ, ಸಪೋಸ್ ಸಾಧ್ಯವಾಗದಿದ್ದರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಈ ಒಂದು ಪ್ಯಾಂಡಮಿಕ್ ಸಿಚುವೇಷನಲ್ಲಿ, ಅಥವಾ ನಂತರ ಮಕ್ಕಳಿರೋರು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಉಪ್ಪಿನ ನಿಂಬೆಣ್ಣೆ ದೀಪನ ಹಚ್ಚೋಕ್ಕಾಗಲಿಲ್ಲ ಅಂತ ಅಂದರೆ ಮಾತ್ರ ಮನೇಲಿ ಹಚ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಅದು ಕಂಚಿನ ತಟ್ಟೆಯಲ್ಲಿ ಸಾಧ್ಯವಾಗಲಿಲ್ಲ ಅಂತಂದರೆ ನೀವು ದೇವಸ್ಥಾನದಲ್ಲಿ ಹೋಗಿ ಖಂಡಿತವಾಗ್ಲೂ ಹಚ್ಬೋದು, ಯಾವುದೇ ರೀತಿ ಏನೂ ತೊಂದರೆ ಇಲ್ಲ. ಆ್ಯಂಡ್ ಆ ಜ್ಯೂಸನ್ನು ಯೂಸ್ ಮಾಡ್ಬೋದು, ಅದರಿಂದ ಏನೂ ತೊಂದರೆ ಇಲ್ಲ. ಯೂಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಯಾವುದನ್ನಾದರೂ ಗಿಡದ ಮೇಲೆ ಕೂಡ ನೀವು ಆ ಒಂದು ನಿಂಬೆಣ್ಣೆ ಜ್ಯೂಸನ್ನು ಹಾಕ್ಬೋದು. ಅದಾದಮೇಲೆ 5 ದೀಪ ಹಚ್ಬೋದು ಅಂತ ಕೇಳಿದರು. ಎಸ್, 5 ದೀಪ ಧಾರಾಳವಾಗಿ ಹಚ್ಬೋದು. 5, 9, 2, 21 ಅಥವಾ 11, 101 ಈ ರೀತಿ ನಿಂಬೆಣ್ಣೆ ದೀಪಗಳನ್ನು ಹಚ್ಬೋದು, ಯಾವುದೇ ರೀತಿ ಏನೂ ತೊಂದರೆ ಇಲ್ಲ. ಫ್ರೆಂಡ್ಸ್, ಸಾಕಷ್ಟು ಕ್ವಶನ್ಸ್ಗೆ ನಾನು ಈ ಒಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಹೋಪ್ ಸೊ ಲೈಕ್ ನಮಗೆ ಗೊತ್ತಿಲ್ಲದೆ ಇರೋದು ಅಥವಾ ನಮಗೆ ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಂಡು ಗೊತ್ತಿರೋದನ್ನು ಇನ್ನೊಬ್ಬರ ಜೊತೆ ಶೇರ್ ಮಾಡೋದಿದ್ದಿಲ್ಲ, ಅದರಲ್ಲಿಂದ ಆಗೋ ಖುಷಿ ಬೇರೆಯೇ ಲೆವೆಲ್ ಆಗಿರುತ್ತೆ. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಗ್ತಿದೆ, ಕ್ರಮೇಣ ನನ್ನ ಒಂದು ವೀಡಿಯೋಗೆ ಉಪ್ಪಿನ ದೀಪ ರಿಲೇಟೆಡ್ ವೀಡಿಯೋಸ್ಗೆ ತುಂಬಾ ಒಂದು ವ್ಯೂಸ್ ಬರ್ತಿದೆ. ಸೊ ಇದೇ ರೀತಿ ಪ್ರತಿಯೊಂದು ವೀಡಿಯೋಸ್ಗೂ ಕೂಡ ನಿಮ್ಮ ಒಂದು ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ಅದರ ಜೊತೆಗೆ ನಾನು ಪ್ರತಿ ವೀಡಿಯೋದಲ್ಲೂ ಕಂಟೆಂಟನ್ನು ಕೊಟ್ಟು ನಿಮಗೆ ವೀಡಿಯೋನ ಶೋ ಮಾಡ್ತೀನಿ. ಸೊ ಪ್ರತಿ ಬಾರಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇದೇ ರೀತಿ ಬೇಕು. ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋನ ಪ್ರೋತ್ಸಾಹಿಸಿ ಆ್ಯಂಡ್ ತುಂಬಾ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನನ್ನ ಒಂದು ಉಪ್ಪಿನ ದೀಪಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಆ್ಯಂಡ್ ನಿಮ್ಮ ಎಲ್ಲರ ಜೀವನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನೀವು ಕಾಣಬೇಕು, ನೀವು ಕೂಡ ಸಂತೋಷವಾಗಿರಬೇಕು, ನಿಮ್ಮ ಆಸೆಗಳೆಲ್ಲನೂ ಕೂಡ ನೆರವೇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಎಕ್ಸಾಕ್ಟ್ಲಿ 12:10 ಆಗ್ತಿದೆ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆ್ಯಂಡ್ ಇವತ್ತು ನಾನು ನೋಡಿದ್ರಲ್ಲ, ಆ್ಯಂಡ್ ಇವತ್ತು ನಾನು 2 ನಿಂಬೆಣ್ಣೆ ದೀಪನ ಮಾತ್ರ ಹಚ್ಚಿದ್ದೆ. ಸೊ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಲಾಸ್ಟ್ ರಿಲೇಟೆಡ್ ಉಪ್ಪಿನ ದೀಪ ವೀಡಿಯೋಗಳಲ್ಲಿ 2, 5, 9, 11, 21, 101 ಈ ರೀತಿ ನಿಂಬೆಣ್ಣೆ ದೀಪಗಳನ್ನ ಹಚ್ಬೋದು ಅಂತ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಎಷ್ಟು ನಮ್ಮ ಭಕ್ತಿ ಅನುಸಾರವಾಗಿ ಆಗುತ್ತೋ ಅಷ್ಟನ್ನು ಕೂಡ ಹಚ್ಬೋದು. ಬಟ್ ನಿಂಬೆಣ್ಣೆ ದೀಪ ಹಚ್ಚೋದು ಶುಕ್ರವಾರ ಹೊತ್ತು ತುಂಬಾ ಒಳ್ಳೆಯದು, ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಅಂತ ನಿಮ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಅದೇ ಪ್ರಕಾರ ಇವತ್ತು ನಾನು ಕೂಡ ನಿಂಬೆಣ್ಣೆ ದೀಪನ ಹಚ್ಬಿಟ್ಟು ಬಂದೆ. ಆ್ಯಂಡ್ ಯಾ, ವಿಥೌಟ್ ಬೇರೆ ದೇವಸ್ಥಾನಕ್ಕೂ ಹೋಗೋಣ, ಅಮ್ಮ ದೇವಸ್ಥಾನಕ್ಕೆ, ಅಂಗಳ ಪರಮೇಶ್ವರಿ ದೇವಸ್ಥಾನ ಕೂಡ ಇದೆ ಬಾಗ್ಲೂರಲ್ಲಿ. ಬಟ್ ಸ್ಟಿಲ್ ನಾವು ಇಲ್ಲೇ ಹಚ್ಬೇಕು ಅಂತ ಇತ್ತೆ ನಾವು ನೋಡಿದ್ವಿ ಇದೀ. ಸೊ ನಾವು ಹೋಗಿ ಹಚ್ಬಿಟ್ಟು ಬಂದ್ವಿ. ಆ್ಯಂಡ್ ತುಂಬ ಅಂದರೆ ತುಂಬಾ ಗ್ರೌಡು. ನಾನು ಯಾಕೆ ಅಂತ ಹೇಳ್ತೀನಿ, ಮೆನ್ಷನ್ ಮಾಡ್ತೀನಿ ಪರ್ಟಿಕ್ಯುಲರಾಗಿ ಹೆಣ್ಮಕ್ಳು
ಬೆಳಗ್ಗೆ ಎದ್ದು ನಮ್ಮ ಥರ ಎಲ್ಲ ಹುಟ್ಟಿನ ದೀಪ ಹಚ್ತಾರೆ ಅನ್ನೋದು ಅದು ಅವರ ಇಷ್ಟನ ಸರ್ವಾಗಿ ಅಥವಾ ಅವ್ರಿಗೆ ಹಚ್ಚಬೇಕು ಅಂತ ಇದ್ದು ಅವ್ರು ಹಚ್ಚಿದ್ದು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಬರ್ತಾರೆ ಗೊತ್ತಿಲ್ಲ ಬಟ್ ಪರ್ಟಿಕ್ಯುಲರ್ ಆಗಿ ಶಾರ್ಪ್ 11:42 ಟಿಲ್ 1:00 ಹೆಣ್ಮಕ್ಳು ತುಂಬ ಜನ ಇರ್ತಾರೆ ನೀವು ಯಾವ ದೇವಸ್ಥಾನದಲ್ಲಿ ಬೇಕಾದರೂ ಎಸ್ಪೆಷಲಿ ಹೆಣ್ಣು ದೇವತೆಗಳ ದೇವಸ್ಥಾನದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಯಾಕೆ ಅಂತಂದರೆ ಪರ್ಟಿಕ್ಯುಲರ್ ಆಗಿ ನಿಂಬೆಹಣ್ಣು ದೀಪನ ಹಚ್ಚೋದಕ್ಕೇ ಸೊ ತುಂಬಾ ಶ್ರೇಷ್ಠವಾದದ್ದು ರಹವ್ ಕಾಲದಲ್ಲಿ ಹೆಣ್ಣು ದೇವರುಗಳಿಗೆ ನಿಂಬೆಹಣ್ಣು ದೀಪನ ಹಚ್ಚೋದು ಫ್ರೆಂಡ್ಸ್ ಟ್ರೈ ಮಾಡಿ ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ಪ್ರತಿಯೊಂದನ್ನು ಮೆನ್ಷನ್ ಮಾಡಿದ್ದೀನಿ ನಿಂಬೆಹಣ್ಣು ದೀಪದ ವಿಚಾರವಾಗಿ ಏನು ಹೇಗೆ ಅಂತೆಲ್ಲ ಸೊ ಯಾ ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಇಟ್ಸ್ ಮೈ ಥರ್ಡ್ ಡೇ ಉಪ್ಪಿನ ದೀಪದ ಏನು ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯಾವುದೆಲ್ಲ ಸಣ್ಣ ಪುಟ್ಟ ಚೇಂಜಸ್ ಆಗಿದೆ ಆ್ಯಂಡ್ ಯಾ ಈ ಮುಟ್ಟಾದವರು ಅಥವಾ ನಮಗೆ ಸೂತ್ಕ ಇರೋರು ಮನೇಲಿ ಉಪ್ಪಿನ ದೀಪ ಹಚ್ಚಬಾರ್ದು ಅದಾದಮೇಲೆ ನಿಮ್ಮ ಸಾಕಷ್ಟು ಕ್ವಶನ್ಗಳಿಗೆ ನಾನು ಕೂಡ ನನ್ನ ಕೈಲಿ ಆದಷ್ಟು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಆ್ಯಂಡ್ ಹೋಪ್ಸು ನಿಮ್ಮೆಲ್ರಿಗೂ ಒಂದಷ್ಟು ಆನ್ಸರ್ಗಳು ಸಿಕ್ಕಿದೆ ಯಾರೆಲ್ಲ ಕ್ವಶನ್ ಮಾಡಿದ್ದೀರಾ ಅವ್ರಿಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಇಟ್ಸ್ ಅ ಶಾರ್ಟ್ ವಿಡಿಯೋ ಸೊ ನಾನು ಯಾವುದೇ ರೀತಿ ಲೆಂತಿ ಮಾಡಲ್ಲ ಬಿಕಾಸ್ ನನ್ನ ಮಾರ್ನಿಂಗ್ ಎಲ್ಲ ರುಟೀನ್ ನಾನು ಈ ಒಂದು ವಿಡಿಯೋದಲ್ಲಿ ಜಾಸ್ತಿ ಶೇರ್ ಮಾಡೋಕೆ ಹೋಗಲ್ಲ ಬಿಕಾಸ್ ದ ರುಟೀನ್ ಮಸ್ಟ್ ಬಿ ದೇರ್ ಬಿಕಾಸ್ ಎಲ್ಲ ಫ್ರೈಡೇ ಟೈಮ್ ಎಲ್ಲ ಮನೆಗೂಡಿಸೋದು ಓಡಿಸೋದು ಎಲ್ಲ ಇದ್ದಿದ್ದು ಕಾಮನ್ ಬಟ್ ದ ರಿಲೇಟೆಡ್ ಥಿಂಗ್ ಆ್ಯಂಡ್ ದ ವೆರಿ ಕಂಟೆಂಟ್ ಇಂಪಾರ್ಟೆಂಟ್ ಈಸ್ ನಮ್ಮ ಚೇಂಜಸ್ ಏನಾಗಿದೆ ಆ್ಯಂಡ್ ನಮ್ಮ ಒಂದು ಬದಲಾವಣೆ ಏನು ಸೊ ಉಪ್ಪಿನ ದೀಪ ಇನ್ನು ಮುಂದೆ ಯಾರು ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆಲ್ಲ ನಾವು ಒಂದು ವಿಡಿಯೋ ಮಾಡ್ತೀವಿ ಅಂದರೆ ಅವ್ರಿಗೆಲ್ಲ ನಾವು ಸ್ಫೂರ್ತಿದಾಯಕವಾಗಿರಬೇಕು ಲೈಕ್ ಅವ್ರಿಗೂ ಅನಿಸ್ಬೇಕು ಓ ಇದಂದರೆ ಅಂದರೆ ಅನಿಸೋದಲ್ಲ ನಂಬಿಕೆ ಕೂಡ ಬರಬೇಕು ಅನಿಸೋದು ಅನಿಸಬೇಕು ಬಟ್ ನಂಬಿಕೆ ಕೂಡ ಬರಬೇಕು ಓ ಇದು ಹಚ್ಚಿದ್ರೆ ನಮಗೆ ಆಗುತ್ತೆ ಅಂತ ಎಲ್ಲ ಹೇಳಿ ಸೊ ಇದಾದಮೇಲೆ ನಾನು ಈವ್ನಿಂಗ್ ಕೂಡ ಈಗ ಉಪ್ಪಿನ ದೀಪ ಆರಿದೆ ಬಿಕಾಸ್ ನಾವು ಒಂದು ಸಣ್ಣ ಪುಟ್ಟ ದೀಪದಲ್ಲಿ ಮಣ್ಣಿನ ದೀಪದಲ್ಲಿ ಇಡ್ತೀವಲ್ವಾ ಸೊ ಅದಾದಮೇಲೆ ಅದರಲ್ಲಿ ಎಣ್ಣೆ ಇರುವಷ್ಟು ಮಟ್ಟಿಗೆ ಅದು ಉರಿಯುತ್ತೆ ಸೊ ನೀವು ಚಿಕ್ಕದಾಗಿನೇ ಹಿಡಿ ಬತ್ತಿ ಸೊ ತುಂಬ ಹೊತ್ತು ಕೂಡ ಉರಿಯುತ್ತೆ ಅಂತಲೇ ಹೇಳ್ಬೋದು ಸೊ ನನಗೆ ಹೇಳೋದಾದರೆ ನಾನೀಗ 6:00 ವಿತಿನ್ 6:00 ದೀಪನ ಹಚ್ತೀನಿ ಅಂದರೆ ಟಿಲ್ 9-10:00 ದೀಪ ಉರಿಯುತ್ತೆ ಉಪ್ಪಿನ ದೀಪ ಈ ದೀಪ ಎಲ್ಲ ಬಂದುಬಿಟ್ಟು ನಾರ್ಮಲ್ ಟಿಲ್ 1:00 or 2:00 ತನಕನೂ ಉರಿಯುತ್ತೆ ಸೊ ನೀವು ಯಾವ ರೀತಿ ಮೆಷರ್ಮೆಂಟ್ ಅಂದರೆ ಲೈಕ್ ಯಾವ ರೀತಿ ನೀವು ನಿಮ್ಮ ಒಂದು ಮನೆಯಲ್ಲಿ ದೀಪದ ಬತ್ತಿಗಳನ್ನು ಇಟ್ಟಿರ್ತೀರ ಸೊ ಆ ಒಂದು ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಅದ್ರ ಜೊತೆಗೆ ಯಾ ಇವಾಗ ನಾನು ಈವ್ನಿಂಗ್ ಕೂಡ 5:30 to 6:30 ಒಳಗಡೆ ಹಾಗೆ ಉಪ್ಪಿನ ದೀಪನ ಹಚ್ತೀನಿ ಕೈಕಾಲು ಮುಖ ಎಲ್ಲನೂ ತೊಳ್ಕೊಂಡು ಮನೆಯೆಲ್ಲ ನೀಟಾಗಿ ಗುಡಿಸಿ ಅದಾದಮೇಲೆ ಲೈಟ್ ಹಾಕಿ ನಾನು ಉಪ್ಪಿನ ದೀಪನ ಹಚ್ತೀನಿ ಮತ್ತೆ ಅದಾದಮೇಲೆ ಈವ್ನಿಂಗ್ ಒಂದ್ಸಲ ಮಂಗಳಾರತಿ ಮಾಡ್ತೀನಿ ಕಡ್ಡಿ ಹಚ್ತೀನಿ ನಾನು ಮತ್ತೆ ಇನ್ನೊಂದ್ಸಲ ವಿಷ್ಣು ಸಹಸ್ರನಾಮನ ಈವ್ನಿಂಗ್ ಟೈಮು ಓದ್ತೀನಿ ಸೊ ಓನ್ಲಿ ನಾಟ್ ಫ್ರೈಡೇ ಎವ್ರಿ ಡೇ ನಾನು ಸಹಸ್ರನಾಮನ ಓದೇ ಓದ್ತೀನಿ ಜೊತೆಗೆ ಲಲಿತ ಸಹಸ್ರನಾಮನ ಕೂಡ ಓದ್ತೀನಿ ಇದಾದಮೇಲೆ ಸ್ಯಾಟರ್ಡೇ ಮಾರ್ನಿಂಗ್ ಅಂದರೆ ನಾಳೆ ಮಾರ್ನಿಂಗ್ ನಾನು ವಿಸರ್ಜನೆನ ಮಾಡ್ತೀನಿ ಸೊ ಇಫ್ ಇಟ್ ಈಸ್ ಪಾಸಿಬಲ್ ನಾನು ನಿಮಗೆ ಖಂಡಿತವಾಗ್ಲೂ ಶೋ ಮಾಡ್ತೀನಿ ಯಾವ ರೀತಿ ವಿಸರ್ಜನೆನ ಮಾಡ್ತೀನಿ ಮನೇಲೇ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಆರೆನ್ಸ್ ಇಲ್ಲಿ ನದಿ ಕೂಡ ಇದೆ ಚಿಕ್ಕದಾಗಿ ಸೊ ಅಲ್ಲಿ ಕೂಡ ಹೋಗಿ ಆದರೆ ನಾನು ಯಾವ ರೀತಿ ವಿಸರ್ಜನೆ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ಅಟ್ಲೀಸ್ಟ್ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಯಾ ಇದಾಗಿತ್ತು ಇವತ್ತಿನ ವ್ಲಾಗ್ ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಸೊ ಈಗ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ಸೊ ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ ಸೊ ಯಾಕೆ ಏನು ಎತ್ತ ಅಂತ ಈ ಒಂದು ವಿಡಿಯೋದಲ್ಲೇ ಸಾರಿ ಹೇಳೋಕ್ಕಾಗೋದಿಲ್ಲ ಬಟ್ ಸ್ಟಿಲ್ ನನ್ನ ಒಂದು ಕಮ್ಯುನಿಟಿಯಲ್ಲಿ ನೀವು ನನ್ನ ಪೋಸ್ಟ್ಸ್ ಎಲ್ಲಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಯಾಕೆ ಏನು ಅಂತ ನಿಮಗೆ ಕ್ವಿಕ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಸೊ ಯಾ ಇವತ್ತಿನ ವ್ಲಾಗ್ ಆ್ಯಂಡ್ ಒನ್ ಮೋರ್ ಥಿಂಗ್ ನಮ್ಮ ಲಡ್ಡು ನಾ ದೋಸನ ಬಂಗಾರಿ ಅಲ್ಲೇ ಬರ್ತಾ ಬೇಕ್ರಿಲಿ ಸ್ನ್ಯಾಕ್ಸ್ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾನೆ ಯಾ ಫೈನ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಹಾಗೆ ಪ್ರತಿ ಬಾರಿ ದೀಪ ಹಚ್ಚಿದಾಗ್ಲೂ ನಾನು ಹೇಳಿರುವಂತಹ ಮಂತ್ರನ ಖಂಡಿತವಾಗ್ಲೂ ನೀವು ಒಮ್ಮೆ ಹೇಳಿ ಪ್ರಾರ್ಥನೆ ಮಾಡಿ ದೀಪ ಹಚ್ಚಿ ನಿಮಗೆ ಡೇ ಬೈ ಡೇ ಗೊತ್ತಾಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ದೇವ್ರ ವಿಷಯದಲ್ಲಿ ಯಾವುದೇ ರೀತಿ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು ಸೊ ಎಲ್ಲವೂ ನಮ್ಮ ಕೈಯಲ್ಲಿ ಬಿಟ್ಟಿದ್ದು ಪ್ರಯತ್ನ ನಮ್ಮದು ಫಲ ಕೊಡೋದು ಅವನದಾಗಿರುತ್ತೆ ಸೊ ಇದೆಲ್ಲವೂ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಆ್ಯಂಡ್ ದ ಸಿಂಪಲ್ ಕ್ವಿಕ್ ನೈವೇದ್ಯ ಕೂಡ ನೀವು ಟ್ರೈ ಮಾಡ್ತೀರಲ್ವಾ ಸೊ ನಾನು ಪ್ರತಿ ಬಾರಿ ಪೂಜೆ ಮಾಡಿದಾಗಲೂ ಒಂದೊಂದು ನೈವೇದ್ಯನ ತೋರಿಸ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಗೊತ್ತಿರೋರಿದ್ರೆ ಪರವಾಗಿಲ್ಲ ಗೊತ್ತಿಲ್ಲದಿರೋರು ಕಲ್ತ್ಕೊಂಡು ಟ್ರೈ ಮಾಡಿ ಆ್ಯಂಡ್ ನೀವು ಕೂಡ ಮನೇಲಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಿಮ್ಮನ್ನು ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಆ್ಯಸ್ ಯೂಶ್ವಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಇದು ಲಕ್ಷ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮ ಚಾನಲ್ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲಕ್ಕೆ ಒಂದು ಸಲ ಕ್ಲಿಕ್ ಮಾಡಿಸೋದು ನನ್ನ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರ್ತೀನಿ ಇವಾಗಲೇ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಂಟಿಲ್ ದೆನ್ ಚೆಕ್ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಲಾಟ್ಸ್ ಆಫ್ ಲವ್ ಯುವರ್ ಜೊತೆಗೆ ಬಾಯ್.